ಸೊ ಇವತ್ತು ಮೈಸೂರು ನಗರದ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ರಾಣಿ ಬಹದ್ದೂರ್ ಆಡಿಟೋರಿಯಂನಲ್ಲಿ ಇವತ್ತು ನನ್ನ 9ನೇ ಪುಸ್ತಕ ಪ್ರಾಚೀನ ಪಾರ್ಲಿಮೆಂಟ್ಗಳ ಪ್ರದಕ್ಷಿಣೆ ಅಂತ ಹೇಳಿ ಜಗತ್ತಿನ ಹಲವು ಪಾರ್ಲಿಮೆಂಟ್ಗಳ ಬಗ್ಗೆ ಅದರಲ್ಲಿ ಬರೆದಿದ್ದೇನೆ. ಭಾರತಕ್ಕೆ ಪಾರ್ಲಿಮೆಂಟ್ ಕೊಟ್ಟಂಥವರು ಜಗಜ್ಯೋತಿ ಬಸವೇಶ್ವರ. ಆದರೆ 2,500 ವರ್ಷಗಳ ಹಿಂದೆಯೇ ಗ್ರೀಸ್ನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಕೂಡ ಆವಾಗಲೇ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಮ್ಮಲ್ಲಿ 2 ಪಾರ್ಲಿಮೆಂಟ್ ಭಾಳ ಇಂಪಾರ್ಟೆಂಟ್. ಒಂದು ಗ್ರೀಸಿನ ಹೆಲೆನಿಕ್ ಪಾರ್ಲಿಮೆಂಟ್ ಅಂತ, ಹೆಲೆನಿಕ್ ಅಂತಂದರೆ ಗುಡ್ ಓಲ್ಡ್ ಪಾರ್ಲಿಮೆಂಟ್ ಅಂತ ಹೇಳಿದ್ದು. ಮತ್ತು ನಮ್ಮ ಲಂಡನ್ ಪಾರ್ಲಿಮೆಂಟ್ ಏನು ಹೇಳ್ತಾರಂತೆ ಇಂಗ್ಲೀಷ್ನವ್ರನ್ನ, ಇಟ್ ಇಸ್ ದ ಮದರ್ ಪಾರ್ಲಿಮೆಂಟ್, ಎಲ್ಲರಿಗೂ ಮದರ್. ಈಗ ನಾವೇನಾದರೂ ನಾವು ಆ ಕಡೆ ತಿರುಗಿ ನೋಡ್ತೀವಿ, ಇಂಗ್ಲೆಂಡ್ ಕಡೆಯೇ ನೋಡುವಂಥದ್ದು. ಸೊ ಹಾಗಾಗಿ ಅವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಟ್ ಭಾಳ ಕಡೆ ನಾನು ನೋಡ್ತೀನಿ ಅದನ್ನು. ಈಗ ಬುಡಾಫೆಸ್ಟ್ ಹಂಗೆ ಇಲ್ಲ, ಬುಡಾಫೆಸ್ಟಲ್ಲಿ 1,000 ವರ್ಷದ ಪಾರ್ಲಿಮೆಂಟ್ ಇದೆ. ಬುಡಾಫೆಸ್ಟಲ್ಲಿ ಆ ಸ್ಪೀಕರ್ ಕೂತಿರ್ತಾರೆ, ಆ ಸ್ಪೀಕರ್ ತಲೆ ಮೇಲೆ ಕುರುಬನ ಇದಿರ್ತದೆ, ಏನು ಗೊಂಬೆ ಕುರಿ, ಪಕ್ಕದಲ್ಲಿ ಒಂದು ರೈತ, ಇನ್ನೊಂದು ಪಕ್ಕದಲ್ಲಿ ವಸ್ತ್ರ ಮಾಡುವಂಥ ಇನ್ನೊಬ್ಬ ಮೀನುಗಾರ. ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಯಾರ ಪರವಾಗಿ ನಾವು ಕಾನೂನು ಮಾಡಬೇಕು ಅಂತಕ್ಕಂಥ ಸಂಕೇತ ಅದು. ಯಾರು ಶತಮಾನಗಳಿಂದ ತುಳಿತಕ್ಕೊಳಗಾಗಿರ್ತಾರೆ ಮತ್ತು ವೃತ್ತಿಯಲ್ಲಿ ಕುಸಿದ ಹೋಗಿರ್ತಾರೆ ಅಂಥವ್ರ ಬಗ್ಗೆ ನಾವು ಇಲ್ಲಿ ಕಾನೂನುಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶ ಸಾರುವಂಥದ್ದನ್ನ ಆ ಗೊಂಬೆಗಳಲ್ಲಿ ಹೇಳಿಸ್ತಾರೆ ಅವರು. ಸೊ ಹಾಗಾಗಿ ನಿಜಕ್ಕೂ ಹಲವಾರು ಪಾರ್ಲಿಮೆಂಟ್ಗಳು ಹೇಳ್ತೀನಲ್ಲ ಅಲ್ಲ. ಇವತ್ತು ಇಲ್ಲ, ಇವತ್ತು ನನಗೆ ಭಾಳ ಸಂತೋಷ ಆಯಿತು ಅಂದರೆ ನಮ್ಮ ಪೊಲಿಟಿಕಲ್ ಪ್ರೊಫೆಸರ್ಸು, ಹಿಸ್ಟ್ರಿ ಪ್ರೊಫೆಸರ್ಸ್ಗಳು, ರಿಟೈರ್ಡ್ ಆಫೀಸರ್ಸ್ಗಳು, ರಿಟೈರ್ಡ್ ವೈಸ್ ಚಾನ್ಸಲರ್ಸ್ಗಳು, ರಿಟೈರ್ಡ್ IAS ಆಫೀಸರ್, ತುಂಬ ಜನ ಬಂದರು. ಅದು ಏನಪ್ಪ ಅಂತಂದರೆ ಅಂಥವರೆಲ್ಲ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರು ನಾಳೆ ನಮಗೆ ಇಲ್ಲ ಇದು ಇದು ಬರೆದಿದ್ರೆ ಬೇರೆ ಥರ ಬರೀರಿ ಅಂತ ಹೇಳ್ತಾರೆ. ಹಾಗೆ ನಾವು ಮುಂದುವರಿಯೋದಕ್ಕೆ ಭಾಳ ಭಾಳ ಇಂಪಾರ್ಟೆಂಟ್. ಖಂಡಿತ 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 ಅಲ್ಲ ನೋಡೋದು ಕಾನೂನು, ಇದು ಕಾನೂನು. ಬಿಕಾಸ್ ಸಿದ್ದರಾಮಯ್ಯನವರೇ ಹೇಳಿದಾರಲ್ಲ, ಲಾ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್ ಅಂತ, ಲೆಟ್ ಇಟ್ ಟೇಕ್. ಅದನ್ನ ಯಾರು ತಡೆಯೋಕ್ಕೂ ಆಗಲ್ಲ. ಸೊ ಹಾಗಾಗಿ ಇವೆಲ್ಲ ಬೇಕಾದಷ್ಟು, ಯಾಕೆಂತಂದರೆ ನಾವೆಲ್ಲ ಅನುಭವ ನೋಡಿರೋ ಅಂತಾಗ್ತು ನೋಡಿರೋದು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಸಣ್ಣ ಟ್ರೈನ್ ಆಕ್ಸಿಡೆಂಟ್ಗೆ ರಾಜೀನಾಮೆ ಕೊಟ್ಬಿಡ್ತಾರೆ ಅವರು. ವೆನ್ ಯು ಆರ್ ದ ರೈಲ್ವೆ ಮಿನಿಸ್ಟರ್, ವಾಜಪೇಯಿ ಅವರು ರಾಜೀನಾಮೆ ಕೊಡ್ತಾರೆ. ಸೊ ಹಾಗಾಗಿ ಭಾಳ ಜನರು ತಮ್ಮ ಮೇಲೆ ಒಂದು ನೈತಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ತಮ್ಮ ಸ್ಥಾನಕ್ಕೆ, ಅದು ದೊಡ್ಡ ದೊಡ್ಡ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಬಟ್ ಇದನ್ನು ನಾನು ಬಿಗಿನಿಂಗಲ್ಲೇ ಸಿದ್ದರಾಮಯ್ಯನವ್ರು ಹೇಳಿದ್ರು, ನಾನು ಏನು ಅಟ್ ದಿ ಗೇಟ್ ಆಫ್ ಮೂಡಾ ಐ ರಿಕ್ವೆಸ್ಟೆಡ್ ಮಿಸ್ಟರ್ ಸಿದ್ದರಾಮಯ್ಯ ಪ್ಲೀಸ್ ಸರೆಂಡರ್ ದೋಸ್. ಯಾತಕ್ಕೆ ಬೇಕಪ್ಪ ಅದು, 14 ಸೈಟ್ ತೊಗೊಂಡು ಏನು ಮಾಡ್ತೀಯ ನೀನು ಅದನ್ನು ತೊಗೊಂಡು ಚಂದ. ಬಟ್ ಯಾರು ಅವರಿಗೆ ಬುದ್ಧಿ ಹೇಳೋಂಥ ನಮ್ಮಂಥವ್ರು ಇರ್ತೀವಿ, ಕೆಟ್ಟದ್ದು ಹೇಳೋರೇ ಸುತ್ತ ಕೂತಿರ್ತವೆ, ಅವ್ರದ್ದು ಅವ್ರ ಕೈ ಮೇಲಾಗೋಗಿಟ್ಟಿರುತ್ತೆ. ಸಿದ್ದರಾಮಯ್ಯನವ್ರಿಗೆ ಯಾರ್ಯಾರು ಸಲಹೆಗಾರಿದ್ರು ಕೆಟ್ಟ ಕೆಟ್ಟ ಸಲಹೆಗಾರರ ಕೈ ಮೇಲಾಗಿ ಇವತ್ತು ಸಿದ್ದರಾಮಯ್ಯ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ನೋಡ್ತಾ ಇದ್ದೀನಿ. ಈಗ ನಾನು ಏನಾದರೂ ರಾಜೀನಾಮೆ ಕೊಡೋದಿಲ್ಲ, ಬಗ್ಗಲ್ಲ ಜಗ್ಗಲ್ಲ ಅಂತ ಮಾತಾಡ್ತಾರೆ. ಅಲ್ಲ ನೋಡೋಣ, ಬಗ್ಗಲ್ಲ ಜಗ್ಗಲ್ಲ ಅಂದರೆ ನೀವು ಯಾರಿಗೂ ಬಗ್ಗೋದು ಬೇಡ, ಕಾನೂನಿಗೆ ಬಗ್ಬೇಕಲ್ಲ. ನೀವು ಲಾಯರು ಸ್ವತಃ, ನೀವು ಲಾ ಓದಿರೋ ಅಂಥವ್ರು. ನಾನು ಯಾರಿಗೂ ಬಗ್ಗಲ್ಲ ಅಂದರೆ ಯಾರಿಗೆ ನಾನು ಬಗ್ದಿದ್ರು ಕಾನೂನಿಗೆ ಬಗ್ಲೇಬೇಕು. ಈಗ ಪ್ರತಿಭಟನೆಗಳೆಲ್ಲ ಹೆಚ್ಚಾಗ್ತಾ ಇದಾವೆ, ಜೊತೆಗೆ BJP ಅವರ ಚೇಲನಲ್ರು ಅನ್ನೋ ಆರೋಪಗಳೆಲ್ಲ ಬರ್ತಾರೆ. ಅದು ಮಾಮೂಲಿ ಎಲ್ಲರೂ ಹೇಳುವಂಥದ್ದು, ಅವ್ರ ಚೇಲ ಇವರು ಇವ್ರ ಚೇಲನೋ, ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು, ರಾಜ್ಯಪಾಲ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ನಮ್ಮ ಕಾನೂನಿನ ಚೌಕಟ್ಟೊಳಗೆ ಕ್ರಮ ಆಗುತ್ತೆ ಹೊರತು ಅದನ್ನು ಮೀರಿ ಯಾರು ಮಾಡಲಿಕ್ಕೆ ಬರೋದಿಲ್ಲ. ತಾವು ಪ್ರತಿಯೊಬ್ಬರಿಗೂ ಕೂಡ, ನಿಮ್ಮ ಎದುರಾಳಿ ಪಕ್ಷದವರು ಇರ್ಬೋದು, ನಿಮ್ಮ ಪಕ್ಷದ ಸ್ವಪಕ್ಷದವರು ಇರ್ಬೋದು, ಅವರೆಲ್ಲರೂ ಕೂಡ ಒಂದಷ್ಟು ತಿಳುವಳಿಕೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನು ಸಲಹೆ ಕೊಡ್ತೀರಿ? ನಾನು ಸಿದ್ದರಾಮಯ್ಯನವ್ರಿಗೆ ಇಷ್ಟೇ ಹೇಳುವಂಥದ್ದು, ಇದನ್ನು ರಂಪ ಮಾಡ್ಕೊಳ್ಳೋದು ಬೇಡ, ರಂಪ ಮಾಡ್ಕೊಳ್ಳೋದು ಬೇಡ. ಅಧಿಕಾರ ಜನ ಕೊಟ್ಟಿದ್ದಾರೆ, 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿತ್ತು. ಎಸ್, ಇಟ್ಸ್ ಬೆಟರ್ ಟು ರಿಸೈನ್ ಆ್ಯಂಡ್ ಗೆಟ್ ಔಟ್ ವಿತ್ ಆಲ್ ಡಿಗ್ನಿಟಿ ಆ್ಯಂಡ್ ಡೆಕೋರಮ್ ಆಫ್ ದಿ ಸೀಟ್. ದಿಸ್ ವೆರಿ ಇಂಪಾರ್ಟೆಂಟ್ ಟು ದ ಡೆಮೋಕ್ರೆಟಿಕ್ ಐಡಿಯಾಲಜಿ. ನನ್ನ ಗೌರವ ನಾನು ಉಳಿಸ್ಕೋಬೇಕಾಗಿದೆ, ಹಠ ಮಾಡಲಿಕ್ಕೆ ಹೋಗಬಾರ್ದು.
ಆಡಳಿತ ಪಕ್ಷದ ಅದು ಸ್ವತಃ ಮುಖ್ಯಮಂತ್ರಿ ಆಗಿದ್ದವರು ಚಂಡಿ ಮಾಡಬಾರ್ದು, ಹಠ ಮಾಡಬಾರ್ದು, ತಲೆ ಬಾಗಬೇಕು ಕಾನೂನಿಗೆ, ಜನಕ್ಕೆ ತಲೆ ಬಾಗಬೇಕು ಹೊರತು ಬೇರೆ ಯಾರಿಗೂ ಅಲ್ಲ. ಇದು